ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸವಿಯೂಟ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ನಮ್ಮನೆಯಲ್ಲಿ ಚಿಕನ್ ಕಬಾಬ್ ಮಾಡ್ತಾಯಿದ್ದೀನಿ. ನಾನು ಹೇಗೆ ಮಾಡ್ತೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ, ಬನ್ನಿ ಮಾಡೋದು ಹೇಗೆ ನೋಡೋಣ. ಅದಕ್ಕೂ ಮುಂಚೆ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ಮಾಡೋದು ಹೇಗೆ ಅಂತ ನೋಡೋಣ. ಇವಾಗ ನಾನು 500 ಗ್ರಾಮ್ ಆಗುವಷ್ಟು ಚಿಕನ್ನ ತೊಗೊಂಡಿದ್ದೀನಿ. ಇದಕ್ಕೆ 1/3 ಸ್ಪೂನ್ ಆಗುವಷ್ಟು ಕಬಾಬ್ ಪೌಡ್ರ್ ತೊಗೊಳ್ತಾ ಇದ್ದೀನಿ. 2 ಸ್ಪೂನ್ ಮೈದಾ ಹಿಟ್ಟು, 2 ಸ್ಪೂನ್ ಅಚ್ಚಕಾರದ ಪುಡಿ, 1.5 ಸ್ಪೂನ್ ಕಾರ್ನ್ಫ್ಲೋರ್, 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಮೊಟ್ಟೆ. ಇವಾಗ ಮಾಡೋದು ಹೇಗೆ ಅಂತ ನೋಡೋಣ. ಚಿಕನ್ಗೆ ಸ್ವಲ್ಪ ಉಪ್ಪನ್ನು ಹಾಕೋತಾ ಇದ್ದೀನಿ. ಇಲ್ಲಿ ಜಾಸ್ತಿ ಉಪ್ಪನ್ನು ಯೂಸ್ ಮಾಡ್ತಾ ಇಲ್ಲ, ಯಾಕಂದರೆ ಕಬಾಬ್ ಪೌಡ್ರಲ್ಲಿ ಉಪ್ಪಿರೋದ್ರಿಂದ. 1/2 ಸ್ಪೂನ್ ಉಪ್ಪನ್ನು ಹಾಕೋತಾ ಇದ್ದೀನಿ. ಮತ್ತು ಅಚ್ಚಕಾರದ ಪುಡಿನ ಹಾಕ್ಕೊಂಡಿದ್ದೀನಿ. 2 ಸ್ಪೂನ್ ಆಗುವಷ್ಟು ಮೈದಾ, ಮತ್ತು 1.5 ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರ್ನ ಹಾಕೋತಾ ಇದ್ದೀನಿ. 3 ಸ್ಪೂನ್ ಆಗುವಷ್ಟು ಕಬಾಬ್ ಪೌಡ್ರ್ ಹಾಕ್ಕೋತಾ ಇದ್ದೀನಿ. ಇಲ್ಲಿ ಕಬಾಬ್ ಪೌಡ್ರನ್ನ ಯೂಸ್ ಮಾಡೋದ್ರಿಂದ ನಾನು ಯಾವುದೇ ಥರ ಹುಳಿ ಮತ್ತು ಜಾಸ್ತಿ ಉಪ್ಪನ್ನು ಹಾಕ್ಕೋತಾ ಇಲ್ಲ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಫುಡ್ ಕಲರ್. ಇವಾಗ 1 ಮೊಟ್ಟೆನ ಹಾಕ್ಕೋತಾ ಇದ್ದೀನಿ. ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಥರ ಮಾಡೋದು. ಖಂಡಿತವಾಗಿಯೂ ಒಂದು ಸರಿ ಮಾಡಿ, ಮತ್ತು ಹೇಗೆ ಬಂದಿತ್ತು ಅಂಥೇಳಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ. ಈ ಥರ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಬಿಟ್ಟು 1/2 ಅವರ್ ನೀವು ಫ್ರಿಜ್ನಲ್ಲಿ ಇಡಿ. ಆ ಥರ ಈ ಥರ ಇಟ್ಬಿಟ್ಟು 1/2 ಗಂಟೆ ಇಟ್ಬಿಟ್ಟು ಮಾಡಿ ನೋಡಿ, ನೀವೇ ಹೇಳ್ತೀರಾ ಎಷ್ಟು ಚೆನ್ನಾಗಾಗಿತ್ತು ಅಂಥೇಳಿ. 30 ಮಿನಿಟ್ಸ್ ಇದನ್ನು ಹಾಗೆ ಬಿಟ್ಬಿಡೋಣ. ಇವಾಗ 30 ಮಿನಿಟ್ಸ್ ಆಗಿದೆ. ನಾನು ಇಲ್ಲಿ ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಕಾದಿದೆ. ಫಸ್ಟ್ ಎಣ್ಣೆ ಕಾಯೋದಕ್ಕಿಂತ ಮುಂಚೆ ಜಾಸ್ತಿ ಉರಿನಲ್ಲಿ ಇಟ್ಕೊಂಡು ಹೈ ಫ್ಲೇಮ್ನಲ್ಲಿ ನೀವು ಎಣ್ಣೆನ ಕಾಯಿಸ್ಕೋಬೇಕಾಗತ್ತೆ. ನೀವು ಕಬಾಬ್ನ ಹಾಕಿದ ನಂತರ ಕಡಿಮೆ ಉರಿನಲ್ಲಿ ಇಟ್ಕೊಳ್ಳಿ. ಕಡಿಮೆ ಉರಿನಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳೋದ್ರಿಂದ ಒಳಗಡೆ ಎಲ್ಲ ಚೆನ್ನಾಗಿ ಬೇಯುತ್ತೆ. ಒಂದೇ ನೀವು ಹೈ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಳೋದಾದರೆ ಬೇಗನೆ ಮೇಲೆ ಎಲ್ಲ ಕಲರ್ ಚೇಂಜ್ ಆಗಿಬಿಟ್ಟು, ಒಳಗಡೆ ಮಾತ್ರ ಬೆಂದಿರೋದಿಲ್ಲ, ಮೇಲೆ ಮಾತ್ರ ಬೆಂದಿರುತ್ತೆ ಅಷ್ಟೇ. ಆ ಫ್ರೆಂಡ್ಸ್ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದೀರಾ, ಖುಷಿ ಆಗ್ತಿದೆ ನನಗೆ. ಆ ಸಬ್ಸ್ಕ್ರೈಬರ್ ಕೂಡ ಜಾಸ್ತಿ ಆಗ್ತಾ ಇದ್ದಾರೆ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ತುಂಬಾ ಖುಷಿ ಆಗ್ತಾ ಇದೆ ನನಗೆ. ಇವಾಗ ಎಲ್ಲ ಕಡೆ ಈ ಥರ ನಿಧಾನವಾಗಿ ಎಲ್ಲ ಕಡೆ ತಿರುಗಿಸ್ಕೊಂಡು ಎರಡೂ ಕಡೆ ನೀವು ಬೇಯಿಸ್ಕೊಳ್ಬೇಕು. ಮೊದಲು ವಿಡಿಯೋ ಮಾಡಿದಾಗ ಇಷ್ಟು ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿರಲಿಲ್ಲ. ಇತ್ತೀಚೆಗೆ ತುಂಬಾ ಖುಷಿ ಅನ್ನಿಸ್ತಾ ಇದೆ ನನಗೆ. ಸಬ್ಸ್ಕ್ರೈಬರ್ ಕೂಡ ದಿನ ಜಾಸ್ತಿ ಆಗ್ತಾ ಇದ್ದಾರೆ, ವ್ಯೂಸ್ ಕೂಡ ಹಾಗೆ. ಖುಷಿ ಅನ್ನಿಸ್ತಾ ಇದೆ ನನಗೆ. ಇವಾಗ 1-5 ನಿಮಿಷನಾದರೂ ನೀವು ಈ ಥರ ನಿಧಾನ ಊರಿನಲ್ಲಿ ಬೇಯಿಸ್ಕೊಳ್ಬೇಕಾಗತ್ತೆ. ನಿಮ್ಗೆ ಕಾಣಿಸ್ತಾ ಇರ್ಬೋದು ಇಲ್ಲಿ ಎಣ್ಣೆ ಕೂಡ ಅಷ್ಟೇ ನೋಡಿ, ಎಷ್ಟು ನಿಧಾನವಾಗಿ ಓಕೆ ಇವಾಗ ಆಗಿದೆ. ಇವಾಗ ತೆಗಿತಾ ಇದ್ದೀನಿ. ಉಳಿದಿರೋದನ್ನು ಕೂಡ ನಾನು ಇದೇ ಥರ ಮಾಡ್ಕೋತೀನಿ. ಕಲರ್ ನೋಡಿ ಹೇಗೆ ಬಂದಿದೆ ಅಂಥೇಳಿ. ನೀವು ಒಂದು 30 ನಿಮಿಷನಾದ್ರು ಕನಿಷ್ಠ 30 ನಿಮಿಷನಾದ್ರು ಬಿಡೋದ್ರಿಂದ ತುಂಬಾ ಚೆನ್ನಾಗಾಗತ್ತೆ ಫ್ರೆಂಡ್ಸ್. ಇದೇ ರೀತಿ ಉಳಿದಿರೋದನ್ನು ಮಾಡ್ಕೋತೀನಿ. ನೀವು ಈ ಥರ ಕಬಾಬ್ ಪೌಡ್ರನ್ನ ರೆಡಿ ತೊಗೊಂಡು ಬಂದಿದ್ದಿಲ್ಲ ಅಂತ ಹೇಳಿದರೆ ನಿಮಗೆ ನೀವು ಮನೆಯಲ್ಲೇ ಮಾಡ್ಕೊಳ್ಬೋದು. 1 ಸ್ಪೂನ್ ಆಗುವಷ್ಟು ಧನಿಯಾ ಪೌಡರು, ಮತ್ತು ಸ್ವಲ್ಪ ಹಳದಿ,
ಸ್ವಲ್ಪ ರೆಡ್ ಚಿಲ್ಲಿ ಪೌಡರು, ಜೀರಿಗೆ ಪೌಡರು, ಮೈದಾ, ಕಾರ್ನ್ಫ್ಲೋರು, ಲಿಂಬೆಹಣ್ಣು, ಉಪ್ಪು, ಇದನ್ನೆಲ್ಲ ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡಿ ಮೊಟ್ಟೆ ಇದನ್ನು ನಾನು ಹೇಳಿದ ರೀತಿನಲ್ಲೇ ಇದೇ ರೀತಿ, ಆದರೆ ಕಬಾಬ್ ಪೌಡ್ರ್ ಬದಲು ಉಳಿದಿರೋದನ್ನು ನೀವು ಸೇರಿಸ್ಕೊಂಡು ಮಾಡಿದರೆ ಅದು ಕೂಡ ಸೇಮ್ ಇದೇ ರೀತಿ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಆ ರೀತಿ ಕೂಡ ಮನೆಯಲ್ಲಿ ಪೌಡರ್ ಇಲ್ಲ ಅಂತಂದರೆ ಆ ರೀತಿ ಕೂಡ ನೀವು ಮಾಡ್ಕೊಳ್ಬೋದು. ಫ್ರೆಂಡ್ಸ್ ನೋಡಿದ್ರಲ್ಲ ಹೇಗಾಗಿದೆ ಅಂಥೇಳಿ. ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು, ಮತ್ತು ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು, ಬಾಯ್.